ನಮಸ್ಕಾರ ನನ್ನ ಚಾನಲ್ ವೀಕ್ಷಕರಿಗೆ ಸ್ವಾಗತ ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ಒಂಥರ ಲೋಳೆ ಅಥವಾ ಜಲ್ಲಂತೀವಿ ಅಗಳು ಶುಂಠಿ ಇಂತ ಒಂದು ಗಿಡ ಅದ್ರ ಎಲೆಯಿಂದ ತಯಾರಿಸಿದ್ದು ತುಂಬ ಔಷಧಿಯ ಗುಣ ಇದೆ ಇದಕ್ಕೆ ದೇಹದಲ್ಲಿ ಉಷ್ಣತೆ ಜಾಸ್ತಿಯಾಗಿ ಕಣ್ಣುರಿ ಮತ್ತು ತಲೆ ಉರಿ ಬಂದಾಗ ಈ ಲೋಳೆನ ಮಾಡಿಕೊಂಡು ಹಾಗೆ ತಿಂತಾರೆ ಮತ್ತು ಕಣ್ಣಿನ ಮೇಲೆ ಇಟ್ಕೊಳ್ತಾರೆ ತಲೆ ಮೇಲೂ ಸಹಿತ ಇಟ್ಕೊಂಡು ಹಾಗೆ ಬಟ್ಟೆ ಕಟ್ಕೊಂಡು ಒಂದು ಅರ್ಧ ಗಂಟೆ ಇಟ್ಕೊಂಡ್ರೆ ಆ ಉರಿ ಎಲ್ಲವೂ ಕಡಿಮೆ ಆಗುತ್ತೆ ನೋಡಿ ಎಷ್ಟು ಹಸಿರು ಬಣ್ಣದಲ್ಲಿದೆ ಅಂತ ಲೋಳೆ ಎಷ್ಟು ಗಟ್ಟಿಯಾಗಿದೆ ಈಗ ಸ್ಪೂನಲ್ಲಿ ಸಹಿತ ತೆಗಿಯಕ್ಕೆ ಬರುತ್ತೆ ಕಟ್ ಮಾಡೋಕ್ಕೆ ಸಹಿತ ಬರುತ್ತೆ ಇದು ತಿಂತಾರೆ ಕೆಲವರು ಇದು ಟೇಸ್ಟ್ ಹೇಗಿರುತ್ತೆ ಅಂದರೆ ಎಳನೀರು ಕಾಯಿ ಇರುತ್ತಲ್ಲ ಆ ಥರ ರುಚಿ ಮತ್ತು ತುಂಬ ಪರಿಮಳ ಉಪಯುಕ್ತ ಗಿಡವಾದ ಅಗಳು ಶುಂಠಿ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಬನ್ನಿ ಈಗ ಈ ಲೋಳೆನ ಹೇಗೆ ಮಾಡೋದು ಅಂತ ನೋಡೋಣ ಅವಳು ಶುಂಠಿ ಗಿಡ ಅಂದರೆ ಬಳ್ಳಿ ಇದು ಬಳ್ಳಿ ಥರನೇ ಬೆಳ್ಕೊಂಡು ಹೋಗುತ್ತೆ ಇದಕ್ಕೇನಾದ್ರು ಒಂದು ಚಪ್ಪರ ಹಾಕಿ ಒಂದೆರಡು ಸಡ್ರು ಅಂತೀವಿ ನಮ್ಮಲ್ಲಿ ಕೋಲನ್ನು ನೆಟ್ಟರೆ ಇದು ಅದಾಗೆ ಬೆಳ್ಕೊಂಡು ಒಳ್ಳೆ ಎಲೆಗಳನ್ನು ಕೊಡುತ್ತೆ ಔಷಧಿ ಕೊಡುತ್ತೆ ನಮಗೆ ಆದರೆ ಇದನ್ನು ಯಾರೂ ಅಷ್ಟು ಲೆಕ್ಕಕ್ಕೆ ತಗೊಳ್ಳೋಲ್ಲ ಗೊತ್ತಿರೋರಿಗೆ ಮಾತ್ರ ಗೊತ್ತಾಗೋದು ಇದ್ರ ಎಲೆಗಳನ್ನು ಉಪಯೋಗಿಸಿ ಮಿಲ್ಕ್ಶೇಕ್ ಮಾಡ್ತಾರೆ ಅದ್ರ ವಿಡಿಯೋ ನಾನೀಗ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ವಿ ನೀವು ಸಹಿತ ಗಮನಿಸಿ ಕೆಲವರಿಗೆ ದೇಹದಲ್ಲಿ ಉಷ್ಣ ಆಗೋದು ಬೇಗ ಆ ಥರದವರು ಈ ಥರ ಅಗಲು ಶುಂಠಿ ಬಳ್ಳಿನ ಒಂದು ನೆಟ್ಕೊಂಡ್ರೆ ಅವರಿಗೆ ದೇಹದಲ್ಲಿ ತುಂಬ ವ್ಯತ್ಯಾಸ ಗೊತ್ತಾಗುತ್ತೆ ಅಷ್ಟು ತಂಪನ್ನ ಕೊಡುತ್ತೆ ಈ ಗಿಡ ಅನ್ನ ಬೆಳೆಸೋದು ತುಂಬ ಸುಲಭ ಇದು ಒಂದು ಬಳ್ಳಿ ತಂದು ಮನೆ ಹತ್ರ ನೆಟ್ಕೊಂಡ್ರೆ ಸಾಕು ವರ್ಷಾವಧಿ ಎಲೆ ಕೊಡುತ್ತೆ ಈಗ ನಾನು ಇದ್ರದ್ದು ಒಂದಷ್ಟು ಎಲೆಗಳನ್ನು ಕಿತ್ಕೊಳ್ತೀನಿ ನಾನು ಸಿಂಕ್ ಒಳಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದಷ್ಟು ಶುಂಠಿ ಗಿಡದ ಎಲೆಗಳನ್ನು ಹಾಕ್ತೀನಿ ಸ್ವಲ್ಪ ಚೆನ್ನಾಗಿ ತೊಳಿಬೇಕು ಕೆಲವು ಸರಿ ಕ್ರಿಮಿಗಳು ಇರುತ್ತೆ ಧೂಳು ಇರುತ್ತೆ ಈಗ ನೋಡಿ ಎಲೆಗಳನ್ನು ತೊಳೆದಾಯಿತು ನನಗಿಲ್ಲಿ ಲೋಳೆ ತರಹ ಜೆಲ್ ಬೇಕು ಅದಕ್ಕೆ ನಾನು ಏನು ಮಾಡ್ತೀನಿ ಒಂದು ಅರ್ಧ ಲೋಟ ನೀರಿಗೆ ಒಂದು ಇಪ್ಪತ್ತು ಎಲೆ ಹಾಕ್ತೀನಿ ಚೆನ್ನಾಗಿ ಗೀವ್ತೀನಿ ನಮಗೆ ಮಿಲ್ಕ್ ಶೇಕ್ ಬೇಕು ಅಂದರೆ ನಾವು ಸ್ವಲ್ಪ ಜಾಸ್ತಿ ನೀರು ಹಾಕೊಂಡು ಗಿಚಿದರೆ ಸರಿ ನೋಡಿ ಈಗ ಎಷ್ಟು ಚೆನ್ನಾಗಿ ರಸ ಬಂದಿದೆ ಅಂತ ಹಸ್ರಾಗಿದೆ ಸ್ವಲ್ಪ ದಪ್ಪ ಇದೆ ರಸ ಎಲೆ ಪುಡಿ ಆಗೋಷ್ಟು ನಾವು ಗಿಚಬೇಕು ಆಗ ಅದ್ರ ತನ್ನ ಲೋಳೆ ಪೂರ್ತಿ ಬಿಡುತ್ತೆ ಈಗ ಇದನ್ನು ಒಂದು ಸೋಸೋ ಬಟ್ಲು ಇಟ್ಕೊಂಡು ಸೋಸೋಣ ಸೊಪ್ಪೆಲ್ಲ ತೆಗಿಬೇಕು ನೋಡಿ ಆ ಎಲೆಗಳನ್ನು ಪೂರ್ತಿ ಗಟ್ಟಿಯಾಗಿ ಹಿಂಕೊಬೇಕು ಈಗ ಒಂದು ತಟ್ಟೆ ಇಟ್ಕೊಂಡಿದ್ದೀನಿ ತಟ್ಟೆಗೆ ಈ ರಸವನ್ನು ಹಾಕ್ತೀನಿ ಒಂದು ಅರ್ಧ ಗಂಟೆ ಹಾಗೆ ಬಿಡಬೇಕು ಈ ತಟ್ಟೆನ ನೋಡಿ ಈಗ ನೀರಾಗಿದೆ ಅಲ್ಲ ಸ್ವಲ್ಪ ಹೊತ್ತು ಬಿಟ್ಟು ನೋಡೋಣ ನೋಡಿ ಎಷ್ಟು ಗಟ್ಟಿಯಾಗಿ ಲೋಳೆ ಆಗಿದೆ ಅಂತ ಇದು ತುಂಬ ಒಳ್ಳೆಯದು ಹಾಗೆ ಇದಕ್ಕೊಂಚೂರು ಬೆಲ್ಲ ಹಾಕ್ಕೊಂಡು ತಿಂದರೂ ಸಹಿತ ತುಂಬ ಟೇಸ್ಟ್ ಬರುತ್ತೆ ನೋಡಿ ಕಟ್ ಮಾಡ್ಬೋದು ಇದರ ಒಂದು ವಿಶೇಷ ಗುಣ ಅಂದರೆ ಹೀಗೆ ಲೋಳೆ ಆಗಿದ್ದು ಅರ್ಧ ಗಂಟೆ ಬಿಟ್ಟರೆ ಅದು ಮತ್ತೆ ಲೋಳೆ ಅಂಶ ಪೂರ್ತಿ ಹೋಗುತ್ತೆ ನೀರಾಗ್ತಾ ಬರುತ್ತೆ ನೋಡಿ ಎಷ್ಟೊಂದು ಗುಣಗಳು ಇರ್ತವೆ ಕೆಲವೊಂದು ಗಿಡಗಳಿಗೆ ಅಂತ ಯಾವುದು ಕಳೆ ಅಂತ ಬಿಸಾಕೋ ಹಾಗೇ ಇಲ್ಲ ಪ್ರಕೃತಿಲಿ ಪ್ರತಿಯೊಂದು ಉಪಯೋಗಕ್ಕೆ ಬರುತ್ತೆ ಇದನ್ನು ಕಣ್ಣು ಮೇಲೆ ಇಟ್ಕೊಂಡಾಗ ಅದರ ಫೀಲ್ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಅಂದರೆ ಪೂರ್ತಿ ತಣ್ಣಗಾಗ್ಬಿಡುತ್ತೆ ಕಣ್ಣೂರಿ ಕಂಪ್ಲೀಟ್ ಹೋಗುತ್ತೆ ನೀವೇನಾದರೂ ಮಲ್ನಾಡಂಥ ಹಳ್ಳಿ ಕಡೆ ಹೋದರೆ ಈ ಗಿಡ ಕೇಳಿ ಪ್ರತಿಯೊಬ್ಬರಿಗೂ ಗೊತ್ತು ಅದನ್ನ ತಗೊಂಬಂದು ನೆಟ್ಟು ಬೆಳೆಸ್ಕೊಳ್ಳಿ ಅದಕ್ಕೊಂದು ಚೂರು ಜಾಗ ಸಿಕ್ಕಿದ್ರೆ ಸಾಕು ಅದಕ್ಕೆ ಆರೈಕೆ ಮಾಡಿಲ್ಲ ಈ ಥರ ಜಲ್ಲು ಅಥವಾ ಮಿಲ್ಕ್ ಶೇಕ್ ಮಾಡಿಕೊಂಡು ವಾರಕ್ಕೊಂದ್ಸಲ ಯಾರು ಉಪಯೋಗಿಸಿ ಅದರ ಉಪಯೋಗನ ನೀವು ಪಡೆದುಕೊಳ್ಳಿ ಪ್ರಕೃತಿಲಿ ಒಂದು ಗಿಡ ಅಥವಾ ಒಂದು ಔಷಧಿ ಸಸ್ಯ ಉಳಿಸಿದ ಪುಣ್ಯ ನಮಗೆ ಬರುತ್ತೆ ನೋಡಿದ್ರಲ್ಲ ಈ ವಿಡಿಯೋ ಅಗಲು ಶುಂಠಿ ಬಳ್ಳಿಯ ಮಹತ್ವ ಗೊತ್ತಾಗಿದೆ ನೀವು ಇದರ ಉಪಯೋಗವನ್ನು ಪಡೆಯಿರಿ ಈ ಉಪಯುಕ್ತ ಮಾಹಿತಿಯನ್ನು ಬೇರೆಯವ್ರಿಗೆ ಸಹಿತ ಹಂಚಿಕೊಳ್ಳಿ ಈ ಗಿಡದ ಗುರುತು ಸಾಮಾನ್ಯ ಗೊತ್ತಾಗುತ್ತೆ ಈ ವಿಡಿಯೋ ನೋಡಿದಾಗ ಹಾಗೇನಾದರೂ ಇದ್ದರೆ ತಂದು ನೆಟ್ಟು ಬೆಳೆಸ್ಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಕ್ಕಾಗಿ ಕಾಯ್ತಾಯಿರಿ ಧನ್ಯವಾದಗಳು